ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಗನ. ನಾನಿವತ್ತು ನಿಮ್ಮ ಜೊತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಡೇಟ್ ಬಂದು 31st. ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅಂತ ಅಂದರೆ, ನೀವು ನನ್ನ ತಂಬ್ಲೈನಲ್ಲೇ ನೋಡಿರ್ತೀರ ಏನು ಅಂತ, ಮತ್ತು ನನ್ನ ಟೈಟಲ್ ನೋಡೇ ಗೊತ್ತಾಗಿರುತ್ತೆ. ಹೌದು, ನಾವಿವತ್ತು ನಮ್ಮ ಪಾಪುಗೆ ಕಿವಿ ಚುಚ್ಚೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಇಂಟ್ರೋ ವೀಡಿಯೋನು ಕೂಡ ಮಾಡಿದ್ದೆ, ಬಟ್ ಅದು ಮಿಸ್ ಆಗಿಬಿಟ್ಟಿದೆ ವೀಡಿಯೋ. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಒಂದು 3 ಮಿನಿಟ್ಸ್ ವೀಡಿಯೋ ಮಿಸ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ, ಇವತ್ತು ಬೆಳಗ್ಗೆ ಶೂಟ್ ಮಾಡಿರೋದಿದು. ಎಷ್ಟು ಚೆನ್ನಾಗಿದೆ ಕ್ಲೈಮೇಟು ನೋಡಿ. ನಾವು ಪಾಪಗೆ ಕಿವಿ ತಿಸಕ್ಕೆ ಹೋಗಿದ್ದು ಬಂದುಬಿಟ್ಟು ಭಾನುವಾರ 31st ಕರ್ಕೊಂಡು ಹೋಗಿದ್ದು. ಯಾಕಂದರೆ ನಾವು 3 ಮಂತ್ಸಲ್ಲಿ ಚುಚ್ಚೋಣ ಅಂತ ಚುಚ್ತಾ ಇದ್ದೀವಿ. ಯಾಕಂದರೆ 5 ಮಂತ್ಸಿಗೆ ಚುಚ್ಚೋಕ್ಕಾಗಲ್ಲ, ಆವಾಗ ಟೈಮ್ ಸರಿ ಇಲ್ಲ. ನಮ್ಮ ನಾಮಕರಣದ ಟೈಮಲ್ಲಿ ಚುಚ್ಚೋಣ ಅಂತ ಅಂದರೆ ಅವಾಗೇನಾಗುತ್ತೆ, ಹಿಂದೆ ಮುಂದೆ ಚುಚ್ಚೋಕ್ಕೂ ಆಗಲ್ಲ. ಅವನು ನೋವಿರುತ್ತಲ್ಲ ಪಾಪುಗೆ, ಅವಾಗ ಅವನು ಆ್ಯಕ್ಟಿವಾಗಿರಲ್ಲ ನಾಮಕರಣದಲ್ಲಿ ಅಂತ ಹೇಳಿಬಿಟ್ಟು ನಾವು 3 ಮಂತ್ಸಿಗೆ ಚುಚ್ತಾ ಇದ್ದೀವಿ. ಆಷಾಢ ಇತ್ತಲ್ಲ, ಸೊ ಅದಕ್ಕೋಸ್ಕರ ಇಷ್ಟು ದಿನ ಚುಚ್ಚೋಕ್ಕಾಗಿರಲಿಲ್ಲ. ಈಗ ಮೊನ್ನೆ ಆಷಾಢ ಮುಗಿದಿದೆ ಶುಕ್ರವಾರ, ಅದಕ್ಕೆ ನಾವಿವತ್ತು ಭಾನುವಾರ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಕಿವಿ ಚುಚ್ಚೋಕ್ಕೆ. ನಾನು, ಅಮ್ಮ ಮತ್ತು ಅವ್ವ, ಪಾಪು 4 ಜನನೂ ಹೋಗ್ತಾ ಇದ್ದೀವಿ. ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಅಳ್ತಾನೋ ಇಲ್ಲ ಮನೆಗೆ ಬಂದಮೇಲೆ ಹೆಂಗಿರುತ್ತೋ ಅನ್ನೋದೇನು ಗೊತ್ತಿಲ್ಲ, ನೋಡಬೇಕು ಅಲ್ಲಿಗೆ ಹೋದ್ಮೇಲೆ ಅವೆಲ್ಲನೂ. ಅದಕ್ಕೂ ಮುಂಚೆ ಈ ವ್ಲಾಗ್ನ ನೋಡ್ತಾ ಇರೋದು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರಲ್ಲಿ ಒಂದು ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೊಂದು ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ತಡ ಮಾಡಬೇಡಿ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನಿವತ್ತು ಪಾಪುಗೆ ಫ್ರಂಟ್ ಬಟನ್ ಇರೋ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ. ನಾನು ವಿಶಾಲ್ ಮಾರ್ಟ್ ಶಾಪಿಂಗ್ ವ್ಲಾಗಲ್ಲಿ ತೋರಿಸಿದ್ದೆ ಏನೇನು ತಂದಿದ್ದೆ ಅಂತ. ಆದರೆ ಪಾಪುಗೊಂದು ಡಿಸ್ಟಂಪರ್ ಕಲರು ಫ್ರಂಟ್ ಬಟನ್ ಇರೋ ಬಟ್ಟೆ ತಂದಿದ್ದನಲ್ಲ, ಆ ಬಟ್ಟೆನ ಅವನಿಗೆ ಹಾಕಿದ್ದೀನಿ. ತಲೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವನಿಗೆ. ಹಾಗೆ ಜೊತೆಗೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳೆಲ್ಲ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕು ಅಂತಲೇ ಹೋಗ್ತಾ ಇರೋದು. ಯಾಕಂದರೆ ನಾನು ಆಚೆ ಹೋಗೋದೇ ಅಪರೂಪ ಅಲ್ವಾ, ಹಾಗಾಗಿ ಹೋದಾಗೇ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬರಬೇಕು. ನೋಡೋಣ ಹೇಗೆಗಾಗುತ್ತೆ ಅಂತ. ಇವತ್ತು ಮಳೆ ಇಲ್ಲ ಅಂದರೆ ಸಾಕು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಹೇಗೆಗಾಗುತ್ತೆ ಇವತ್ತಿನ ದಿನ ಅಂತ. ಕೊನೆವರೆಗೂ ವ್ಲಾಗ್ನ ಸ್ಕಿಪ್ ಮಾಡ್ದಲೇ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನನ್ನ ಮಗನ ಪ್ರತಿಯೊಂದು ಮೂಮೆಂಟ್ಸ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅವನೊಂದು ಸ್ಪೆಷಲ್ ಡೇಸ್ ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ನನ್ನ ಚಾನಲ್ನಿಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಈಗ ಕಿವಿ ಚುಚ್ಚಕ್ಕೆ ಹೋಗ್ಬೇಕಾದ್ರೆ ಏನೇನು ತೊಗೊಂಡು ಹೋಗ್ಬೇಕು ಅಂತ ಹೇಳ್ತೀನಿ, ಅಮ್ಮನ ಹತ್ರ ಕೇಳೋಣ ಬನ್ನಿ. ಈಗ ನಾವು ಕಿವಿ ಚುಚ್ಚಕ್ಕೆ ಹೋಗ್ತೀವಲ್ಲ, ಅಲ್ಲಿಗೆ ಸ್ವಲ್ಪ ಇದು ಕೊಬ್ಬರಿ ಬೆಲ್ಲ ಎಲ್ಲ ತೊಗೊಬೇಕು, ಅದೆಲ್ಲ ತೊಗೊಂಡಿದ್ದಾರೆ. ಈಗ ಅಮ್ಮ ತೋರಿಸ್ತಾರೆ ಅದನ್ನು, ಬನ್ನಿ. ಏನೇನು ತಗೋಬೇಕಮ್ಮ? ಪಾಪು ಕಿವಿ ಚುಚ್ಚಕ್ಕೆ ಕೊಬ್ಬರಿ, ಬೆಲ್ಲ ಎರಡು ತಗೊಂಡು. ಅದೆರಡು ತಗೊಂಡು ಹೋಗ್ಬೇಕಾ? ಏನಕ್ಕೆ ಕಿವಿ ಚುಚ್ಚಿದಾಗ ತಗೊಂಡು ಹೋಗ್ಬೇಕಲ್ಲ, ಹಂಚ್ಬೇಕು. ಹೌದಾ? ಸೊ ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಈಗ. ಅದನ್ನು ಕೂಡ ಇನ್ನೇನು ಹೊರಡಬೇಕು, ಬನ್ನಿ ಹೊರಡೋಣ. ನೋವಾಗುತ್ತಾ? ಇದೇನಕ್ಕೆ ಈ ತರ ಸುತ್ತಿದ್ರ? ಕೊಬ್ಬರಿಗೆ ಹಾಕ್ಬೇಕಾ? ಚಿಚ್ಚಿದ್ರೆ ಒಳ್ಳೇದು. ಹೌದಾ? ಅಮ್ಮ ಅಲ್ಲ ಅವ ಅವಾಗ ತಲೆ ಹಿಡ್ಕೋ ಫಸ್ಟ್. ಕರೆಕ್ಟ್ ಕಿವಿ ತುಚ್ಚಬೇಕಾರೆ ತುಂಬಾನೇ ಹತ್ತ.
ಯಾವಾಗಲೂ ಕಿವಿ ಚುಚ್ಚೋ ಮೊದಲು ಫಸ್ಟು ಕೊಬ್ಬರಿಗೆ ಚುಚ್ಚಿಬಿಟ್ಟೆ ಚುಚ್ಚಬೇಕಂತೆ. ಅದಕ್ಕೆ ನಾವು ಕೊಬ್ಬರಿ ಬೆಲ್ಲ ಎರಡು ತಂದಿದ್ವಿ. ಬೆಲ್ಲ ಏನಕ್ಕಂದ್ರೆ ಅಲ್ಲಿ ಚುಚ್ಚಿದವ್ರಿಗೆ ಮತ್ತು ಅಲ್ಲಿ ಇರ್ತಾರಲ್ಲ ಅವರಿಗೆ ಸಿಹಿಯಾಗಿ ಕೊಡೋಕ್ಕೆ ಅಂತ ಆವಾಗಿನ ಕಾಲದಿಂದ ಅದೇ ಪದ್ಧತಿ ಅಂತೆ. ಅದಕ್ಕೋಸ್ಕರ ತಂದಿದ್ದು ನಾವು ಮುಂಚೆನೇ ಚಿನ್ನ ಓಲೆಯನ್ನು ತಂದು ಇಟ್ಕೊಂಡಿದ್ವಿ. ಪೂಜೆ ಮಾಡಿಬಿಟ್ಟು ಚುಚ್ಚಿಸ್ತಾ ಇರೋದು. ನಾವು ಚುಚ್ಚೋ ದಿನ ಭಾನುವಾರ ತುಂಬ ಒಳ್ಳೆ ದಿನ ಅಂತೆ. ತುಂಬ ಜನ ಮಕ್ಳಿಗೆ ಚುಚ್ಚಿಸ್ತಾ ಇದ್ರು ಅವತ್ತು. ಅವನು ಚುಚ್ಚಬೇಕಾರೆ ಅತ್ತ ಅಷ್ಟೇ, ಆಮೇಲೆ ಚೆನ್ನಾಗೇ ಆ್ಯಕ್ಟಿವಾಗೇ ಇದ್ದ. ನಾನು ನಮ್ಮ ಪಾಪು ಫೇಸ್ನ ನಿಮಗೆ ಅವನಿಗೆ 3 ಮಂತ್ಸ್ ಕಂಪ್ಲೀಟ್ ಆಗೋ ದಿನ ಶೇರ್ ಮಾಡ್ಕೊತೀನಿ. ಒಂದು 3 ಮಂತ್ಸ್ವರೆಗೂ ಶೇರ್ ಮಾಡ್ಕೊಳ್ಳೋದು ಬೇಡ ಅಂತಲೇ ಶೇರ್ ಮಾಡಿರಲಿಲ್ಲ. 3 ಮಂತ್ಸ್ ಆದಮೇಲೆ ಡೆಫಿನೆಟ್ಲಿ ಅವನಿಗೆ 3 ಮಂತ್ಸ್ ತುಂಬಿದ ಮೇಲೆ ಅವತ್ತಿಂದ ಏನೇ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲ್ಸಿಗೆಲ್ಲ ಶೇರ್ ಮಾಡಿ. ಈ ಫೋಟೋಸ್ನೆಲ್ಲ ಅವ್ನ ಫೇಸ್ ರಿವೀಲ್ ಮಾಡಿದ್ಮೇಲೆ ನಿಮ್ಮ ಜೊತೆ ಒಂದು ಫೋಟೋ ಆಲ್ಬಮ್ ವೀಡಿಯೋನೇ ಮಾಡಿ ನಿಮ್ಮ ಜೊತೆ ಅವ್ನ ಫೋಟೋಸ್ನೆಲ್ಲ ಶೇರ್ ಮಾಡ್ಕೊತೀನಿ ಅಂತ ಹೇಳಿ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.